ಕೆಂ ಸಿಬ್ಬಂದಿ ಪ್ರತಿಭಟನೆ ಐದನೇ ದಿನಕ್ಕೆ ಕಾಲಿಟ್ಟಿದೆ. ಇದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಐದನೇ ದಿನಕ್ಕೆ ಕಾಲಿಟ್ಟಿದೆ ಕೆಂಪ್ ಸಿಬ್ಬಂದಿಯ ಪ್ರತಿಭಟನೆ. ಇಂದಿನಿಂದ ಕೆಂಪ್ಸ್ ಆಸ್ಪತ್ರೆಯಲ್ಲಿ ಒಪಿಡಿ ಬಂದಾಗಲಿದೆ. ಬೋಧಕೇತರ ಸಿಬ್ಬಂದಿ ಅಕ್ರಮ ನೇಮಕಾತಿ ಆರೋಪ ಸಂಬಂಧಪಟ್ಟಂತೆ ಅಕ್ರಮದ ಹಿನ್ನೆಲೆ ನಾಲ್ಕು ದಿನಗಳಿಂದ ಮುಷ್ಕರ ನಡೆಯುತ್ತಿದೆ. ಇಂದು ಕೆಲಸಕ್ಕೆ ಹಾಜರಾಗದೆ ಒಪಿಡಿ ವೈದ್ಯರು ಪ್ರತಿಭಟನೆಗೆ ಬೆಂಬಲವನ್ನ ನೀಡಿದ್ದಾರೆ. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವೀಣಾ ನೇರ ಸಂಪರ್ಕದಲ್ಲಿ. ಎಸ್ ವೀಣಾ, ಈಗ ನಾಲ್ಕನೇ ದಿನಕ್ಕೆ ಪ್ರತಿಭಟನೆ ಕಾಲಿಟ್ಟಿದೆ, ಎಲ್ಲಿ ತನಕ ಇದು ಬಂದು ಮುಟ್ಟುತ್ತೆ, ಏನು ಇವರ ಪ್ರತಿಭಟನೆಯಿಂದ ವೈದ್ಯರಿಗೆ ಪ್ರತಿಭಟನೆಯಿಂದ ರೋಗಿಗಳಿಗೆ ಸಮಸ್ಯೆ ಆಗೋದಿಲ್ವಾ ಅಂತ. ಎಸ್ ದಿವ್ಯ, ಇವತ್ತು ಐದನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು ಅಂದ್ರೆ ನಾಲ್ಕು ದಿನಗಳಿಂದ ಏನು ಮುಷ್ಕರವನ್ನ ನಡೆಸ್ತಾ ಇದ್ರು, ಆದ್ರೆ ಇವತ್ತು ಒಂದು ಓಪಿಡಿಯನ್ನ ಅಂದ್ರೆ ಹೊರ ರೋಗಿಗಳ ವಿಭಾಗವನ್ನ ಒಂದು ಬಂದ್ ಮಾಡಲಾಗ್ಬೋದು. ಅಂದ್ರೆ ಏನು ಬೋಧಕೇತರ ಸಿಬ್ಬಂದಿಗಳ ನೇಮಕಾತಿಯಲ್ಲಿ ಒಂದು ಅಕ್ರಮ ಆಗ್ತಾ ಇದೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಆಡಳಿತ ಮಂಡಳಿ ಅಕ್ರಮವನ್ನ ಎಸುತ್ತಾ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಕಳೆದ ನಾಲ್ಕು ದಿನಗಳಿಂದ ಮುಷ್ಕರ ನಡೀತಾ ಇತ್ತು. ಆದ್ರೆ ಆ ಮುಷ್ಕರಕ್ಕೆ ಆಡಳಿತ ಮಂಡಳಿಯಿಂದ ಯಾವುದೇ ರೀತಿಯ ಸ್ಪಂದನೆ ದೊರಕದ ಹಿನ್ನೆಲೆಯಲ್ಲಿ ಇವತ್ತಿನಿಂದ ಏನು ಕಿಮ್ಸ್ ಆಸ್ಪತ್ರೆಯಲ್ಲಿ ಅನಿರ್ದಿಷ್ಟ ಅವಧಿ ಒಂದು ಮುಷ್ಕರಕ್ಕೆ ಕರೆ ನೀಡಲಾಗಿದೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಹೊರ ರೋಗಿಗಳ ವಿಭಾಗ ಸಂಪೂರ್ಣವಾಗಿ ಬಂದ್ ಆಗಲಿದೆ ಅಂತಾನೆ ಹೇಳ್ಬೋದು. ಏನೊಂದು 9 ಗಂಟೆಗೆ ಹೊರ ರೋಗಿಗಳ ವಿಭಾಗ ಓಪನ್ ಆಗ್ತಾ ಇತ್ತು. ಸೊ ಆದ್ರೆ ಇವತ್ತು ಏನಂತ ಅಂದ್ರೆ ಈಗ 9 ಗಂಟೆಯಿಂದ ಕ್ಲೋಸ್ ಆಗಿರುವಂತದ್ದು. ಸಾಕಷ್ಟು ರೋಗಿಗಳು ಕೂಡ ಈಗ ಏನು ಗೊತ್ತಿಲ್ಲದೆ ಇರುವಂತವರು ಬಂದು ವಾಪಸ್ ಆಗ್ತಾ ಇದ್ದಾರೆ. ಜೊತೆಗೆ ನಾನೀಗ ಕಿಮ್ಸ್ ಆಸ್ಪತ್ರೆಯ ಬಳಿ ಇದ್ದೀನಿ. ನೀವೀಗ ದೃಶ್ಯದಲ್ಲಿ ನೋಡ್ತಾ ಇರಬಹುದು, ಕಿಮ್ಸ್ ಆಸ್ಪತ್ರೆಯಲ್ಲಿ ಪ್ರತಿನಿತ್ಯ ಏನಂತಂದ್ರೆ ನೂರಾರು ರೋಗಿಗಳು ಬಂದು ಇಲ್ಲಿ ಇರ್ತಾ ಇದ್ರು. ಆದ್ರೆ ಇವತ್ತು ಏನು ಕಳೆದ 3 ದಿನಗಳಿಂದ ಮುಷ್ಕರ ನಡೀತಾ ಇತ್ತು. ಜೊತೆಗೆ ಓಪಿಡಿ ಕ್ಲೋಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಆ ಒಂದು ಹಿನ್ನೆಲೆಯಲ್ಲಿ ಸ್ವಲ್ಪ ಆವರಣದಲ್ಲಿ ಬಿಕೋ ಅಂತ ಇದೆ ಅಂತ ಹೇಳ್ಬೋದು. ಜೊತೆಗೆ ಆಸ್ಪತ್ರೆಯ ಆವರಣದಲ್ಲಿ ಎಲ್ಲಾ ಕಡೆ ಕೂಡ ಒಂದು ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ನೀಡಿದೀವಿ ಅನ್ನುವಂತಹ ಬ್ಯಾನರ್ ಗಳನ್ನ ಅಥವಾ ಪೋಸ್ಟರ್ ಗಳನ್ನ ಹಾಕಿರುವಂತದ್ದನ್ನು ನೋಡ್ಬೋದು. ನೀವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಆವರಣದಲ್ಲಿ ಒಂದು ಪೋಸ್ಟರ್ ಅನ್ನ ಹಾಕಿರುವಂತದ್ದನ್ನ. ಜೊತೆಗೆ ಇನ್ನು ಸೆಕ್ಯೂರಿಟಿ ಕೂಡ ಇಲ್ಲಿಗೆ ಬಂದಿರುವಂತವ್ರಿಗೆ ಇವತ್ತು ಮುಷ್ಕರ ಇದೆ, ಡಾಕ್ಟರ್ ಸಿಗೋದಿಲ್ಲ ಅನ್ನುವಂತಹ ಮಾತುಗಳನ್ನ ಹೇಳ್ತಾರೆ. ಸುಮಾರು ಈಗಾಗಲೇ ಸಾಕಷ್ಟು ಬಂದು ವಾಪಸ್ ಹೋಗಿರುವಂತದ್ದು. ಇನ್ನು ಅವ್ರು ಹೇಳ್ತಾ ಇರುವಂತದ್ದು ಏನಂತ ಅಂದ್ರೆ, ಈಗ ತಾನೇ ಒಂದು TV5 ಜೊತೆ ಒಬ್ರು ಮಾತಾಡಿದ್ರು, ನಾವು ಬೊಮ್ಮನಹಳ್ಳಿಯಿಂದ ಬಂದಿದ್ದೀವಿ, ಇವತ್ತು ಸ್ಟಿಚ್ ಅನ್ನ ಓಪನ್ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಈಗ ನಾನು 6 ಗಂಟೆಗೆ ಬಂದಿದ್ದೀನಿ, ಈಗ ಹೇಳ್ತಾ ಇದ್ದಾರೆ ಓಪಿಡಿ ಕ್ಲೋಸ್ ಆಗಿದೆ ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಜೊತೆಗೆ ನೀವೀಗ ದೃಶ್ಯದಲ್ಲಿ ನೋಡ್ಬೋದು, ಸಾಮಾನ್ಯವಾಗಿ ಎಲ್ಲಾ ದಿನಗಳು ಕೂಡ ಸಾಕಷ್ಟು ಜನರು ಇಲ್ಲಿಗೆ ಬರ್ತಾ ಇದ್ರು. ಆದ್ರೆ ಇವತ್ತು ಏನು ಅಂತ ಅಂದ್ರೆ ಬಂದವರೆಲ್ಲ ವಾಪಸ್ ಹೋಗ್ತಾ ಇರುವಂತದ್ದನ್ನು ಕಾಣ್ಬೋದು. ಒಟ್ಟಾರೆಯಾಗಿ ಈ ಹಿಂದೆ ಕೂಡ ಒಂದು ಕಿಮ್ಸ್ ಆಸ್ಪತ್ರೆಯಲ್ಲಿ ವೇತನ ಹೆಚ್ಚಳ ಸೇರಿದಂತೆ ವಿವಿಧ ಬೇಡಿಕೆಗಳಿಗಾಗಿ ಒಂದು ಪ್ರತಿಭಟನೆಯನ್ನು ನಡೆಸಿದ್ರು. ಇವತ್ತು ಕೂಡ ಪ್ರತಿಭಟನೆಯನ್ನು ಅನಿರ್ದಿಷ್ಟಾವಧಿಗೆ ಕರೆ ನೀಡಿದ್ದಾರೆ. ಎಲ್ಲ ಒಂದ್ ಕಡೆ ಆಡಳಿತ ಮಂಡಳಿ ಮತ್ತೆ ಸಿಬ್ಬಂದಿಗಳ ಹಗ್ಗ ಜಗಾಟದಲ್ಲಿ ರೋಗಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ದಿವ್ಯ, ಓಕೆ, ಧನ್ಯವಾದಗಳು ವೀಣಾ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆ ನೀವು ನೋಡ್ತಿರ್ಬೋದು, ಐದನೇ ದಿನಕ್ಕೆ ವೈದ್ಯರ ಪ್ರತಿಭಟನೆ ಕಾಲಿಟ್ಟಿದೆ. ನಿಜಕ್ಕೂ ಈ ರೀತಿ ಪ್ರತಿ ಬಾರಿನೂ ಕಿಮ್ಸ್ ವೈದ್ಯರು ಈ ರೀತಿ ಪ್ರತಿಭಟನೆಯನ್ನ ನಡೆಸಿದ್ರೆ ಅಲ್ಲಿ ಬರುವಂತಹ ರೋಗಿಗಳ ಗತಿ ಏನು? ಸಹಜವಾಗಿ ರೋಗಿಗಳು ವೈದ್ಯರನ್ನ ನಂಬ್ಕೊಂಡು ಬರ್ತಾರೆ, ಆದ್ರೆ ಈ ರೀತಿ ಪ್ರತಿಭಟನೆಗಳು ಪದೇ ಪದೇ ನಡೀತಿರೋದ್ರಿಂದ ನಿಜಕ್ಕೂ ಇದಕ್ಕೆ ಕಿಮ್ಸ್ ಆಡಳಿತ ಮಂಡಳಿ ಉತ್ತರವನ್ನ ಕೊಡಬೇಕಾಗುತ್ತೆ. ಬದಲಾಗಿ ಈಗ ಕಿಮ್ಸ್ ಆಡಳಿತ ಮಂಡಳಿ ಮೌನವನ್ನ ವಹಿಸಿದೆ, ಆದಷ್ಟು ಬೇಗ ಸಮಸ್ಯೆಯನ್ನ ಪರಿಹಾರ ಮಾಡಿ ರೋಗಿಗಳಿಗೆ ಚಿಕಿತ್ಸೆಯನ್ನ ನೀಡಬೇಕಾಗುತ್ತೆ.